ಕಾಂಗ್ರೆಸ್ನ 15 ಶಾಸಕರು ನನ್ನ ಸಂಪರ್ಕದಲ್ಲಿದ್ದಾರೆ. ರಾಮನಗರದಲ್ಲಿ ಹೊಸ ಬಾಂಬ್ ಅನ್ನು ಸಿಡಿಸಿದ್ದಾರೆ ನಳಿನ್ ಕುಮಾರ್ ಕಟೀಲ್. ಎಸ್ ಗಮನಿಸ್ತಾ ಇದೀವಿ ವೀಕ್ಷಕರೇ, ಕಾಂಗ್ರೆಸ್ನ 15 ಶಾಸಕರು ನನ್ನ ಸಂಪರ್ಕದಲ್ಲಿದ್ದಾರೆ. ರಾಮನಗರದಲ್ಲಿ ಹೊಸ ಬಾಂಬ್ ಅನ್ನು ಸಿಡಿಸಿದ್ದಾರೆ ನಳಿನ್ ಕುಮಾರ್ ಕಟೀಲ್. ಸಿಪಿವೈ ಕಾಂಗ್ರೆಸ್ಗೆ ಸೇರಿಸಿಕೊಳ್ಳುವಂತೆ ಮನವಿ ಮಾಡಿದ್ರು ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿದ್ರು. ಡಿಕೆ ಶಿವಕುಮಾರ್ ಅವರ ಹೇಳಿಕೆ ಬೆನ್ನಲ್ಲೇ ಹೊಸ ಬಾಂಬ್ ಅನ್ನು ಸಿಡಿಸಿದ್ದಾರೆ ಕಟೀಲ್. ನಳಿನ್ ಕುಮಾರ್ ಕಟೀಲ್ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥದ್ದು. ಈಗ ಯಾರು ಯಾವ ಪಕ್ಷಕ್ಕೆ ಜಂಪ್ ಆಗ್ತಾರೆ ಅನ್ನುವಂಥದ್ದು ಸದ್ಯ ಇರತಕ್ಕಂಥ ಪ್ರಶ್ನೆ. ಯಾಕಂದ್ರೆ ರಾಜಕೀಯ ವಿದ್ಯಮಾನಗಳನ್ನು ಗಮನಿಸ್ತಾ ಇದ್ರೆ ಅದೇ ರೀತಿಯಾಗಿ ನಮಗೆ ಗೋಚರಿಸ್ತಾ ಇರತಕ್ಕಂಥದ್ದು. ವೀಕ್ಷಕರೇ, ಒಂದು ಕಡೆ ಬಿಜೆಪಿಯವರು ನಮ್ಮ ಸಂಪರ್ಕದಲ್ಲಿದ್ದಾರೆ ಅಂತ ಕಾಂಗ್ರೆಸ್ ಹೇಳ್ತಾ ಇದ್ರೆ, ಕಾಂಗ್ರೆಸ್ನವರು ನಮ್ಮ ಸಂಪರ್ಕದಲ್ಲಿದ್ದಾರೆ ಅಂತ ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ. ಆ ಮುಖಾಂತರ ನಿಜಕ್ಕೂ ಒಂದು ರೀತಿಯಾಗಿ ಒಬ್ರು ಇನ್ನೊಬ್ಬ ಪಕ್ಷದ ನಾಯಕರ ಜೊತೆ ಸಂಪರ್ಕದಲ್ಲಿರುವಂಥದ್ದು ನಿಜಕ್ಕೂ ಸತ್ಯವಾದಂತಹ ಹೇಳಿಕೆನಾ ಅಥವಾ ಮಾತಾ ಅಥವಾ ಸುಮ್ಮನೆ ಒಂದು ರೀತಿಯಾಗಿ ಅವರಿಗೆ ಟಾಂಗ್ ಕೊಡಬೇಕು ಅನ್ನೋದ್ರ ನಿಟ್ಟಿನಲ್ಲಿ ಈ ರೀತಿಯಾದಂತಹ ಹೇಳಿಕೆಗಳು ವ್ಯಕ್ತವಾಗ್ತಾ ಇದೆಯಾ ಗೊತ್ತಿಲ್ಲ. ಗುಪ್ತ ಅಲ್ಲ, ಪದಾಧಿಕಾರಿಗಳನ್ನ ಮಾತ್ರ ಇಟ್ಟು ಮಾಡ್ತೀವಿ. ಯಾವರನ್ನೇ ನಾವು ಇದು ಮಾಡ್ತಾ ಇರಲ್ಲ, ಪದಾಧಿಕಾರಿ ಅಂತ ಹೇಳಿದ್ರೆ ನೂತನವಾಗಿ ಪದಾಧಿಕಾರಿಗಳು ಆಯ್ಕೆ ಆದವರಿಗೆ ಅವ್ರಿಗೆ ಹಿಂದಿನವ್ರಿಗೆ ಗೊತ್ತಿದೆ, ಬಾಕುಳದವ್ರಿಗೆ ಗೊತ್ತಿದೆ, ಇವರಿಗೆ ಹೇಗೆ ಈ ಸೇವಾ ಈ ಸಂಘಟನೆಯಲ್ಲಿ ಪಾಲ್ಗೊಳ್ಬೇಕು ಅಂತ ಹೇಳುವಂಥದ್ದನ್ನು ಹೇಳಿದೆ. ಹಾಗಾಗಿ ಎಲ್ಲವನ್ನೂ ಒಂದು ನಿಯಮ, ನಮ್ಮ ಪಾರ್ಟಿ ಎಲ್ಲ ನಿಯಮ ಇದೆ, ಅನುಶಾಸನಗಳಿದೆ, ಸಿಸ್ಟಮ್ ಇದೆ. ಆ ಸಿಸ್ಟಮ್ ಇಲ್ಲೇ ಕೆಲವಷ್ಟು ಜನ ಅಸಮಾಧಾನ ವ್ಯಕ್ತಪಡಿಸಿದ್ರು. ಎಲ್ಲೂ ಅಸಮಾಧಾನಗಳಿಲ್ಲ, ನಾನು ಮಾತುಕತೆ ಮಾಡಿದೆ. ಎಲ್ಲೂ ಅಸಮಾಧಾನಗಳಿಲ್ಲ, ವ್ಯಕ್ತಿಗಳಲ್ಲಿ ಭಾವನೆಗಳಿರ್ತದೆ, ಭಾವನೆಯಲ್ಲಿ ವ್ಯತ್ಯಾಸ ಸರ್. ಭಾವನೆಗಳು ಬೇರೆ, ಅಸಮಾಧಾನ ಬೇರೆ. ಅಸಮಾಧಾನ ಇದೆಯಾ? ಅಲ್ಲ, ಭಾವನೆಗಳು ಬೇರೆ, ಅಸಮಾಧಾನ ವ್ಯತ್ಯಾಸ ಇದೆಯಲ್ಲ ಸರ್. ಈಗ ನಾನು ಮಾತನಾಡಿದ್ದಲ್ಲ, ನಿಮ್ಮ ಹತ್ರ ಅಲ್ಲ ಮಾತಾಡ, ನನ್ನ ಹತ್ರ ಮಾತಾಡಿದ್ರು. ನನ್ನ ಏನು ಅಸಮಾಧಾನ ವ್ಯಕ್ತಪಡಿಸಿಲ್ಲ, ವ್ಯತ್ಯಾಸಗಳಾಗಿದೆ ಸರಿ ಮಾಡಿಕೊಡಿ ಅಂತ ಹೇಳಿದ್ರು. ಮಾಧ್ಯಮಗಳ ಹತ್ರ ಹೇಳ್ಕೊಂಡಿರೋರಕ್ಕೆ ಅದು ನನ್ಗೆ ಗೊತ್ತಿಲ್ಲ, ನನ್ನ ಹತ್ರ ಹೇಳ್ಕೊಳ್ಳಿಲ್ಲ. ಗಾಳಿ ತೂರಿದ್ದಾರೆ ನೇಮಕ ಮಾಡುವಾಗ ಅಂತ ಪಕ್ಷದ ಸಿದ್ಧಾಂತ ಏನಿಲ್ಲ, ನಾನು ಪೂರ್ತಿಯಾಗಿ ಮಾತಾಡಿದ್ದೇನೆ. ಅವ್ರು ಏನು ಹೇಳಿದ್ದಾರೆ, ಅಸಮಾಧಾನ ಪಾರ್ಟಿ ಮೇಲೆ ಹೇಳಲಿಲ್ಲ, ವ್ಯವಸ್ಥೆ ಒಳಗೆ ವ್ಯತ್ಯಾಸ ಆಗಿದೆ ಅಂತ ಹೇಳಿದ್ರೆ, ವ್ಯತ್ಯಾಸಗಳೇನು ಅಂತ ತಿಳ್ಕೊಂಡಿದ್ದೇನೆ. 2-3 ದಿವಸ ಒಳಗೆ ನಾನು ಸರಿ ಅಲ್ಲ, ಪದಾಧಿಕಾರಿಗಳನ್ನ ಮಾತ್ರ ಇಟ್ಟು ಮಾಡ್ತೀವಿ. ಪಕ್ಷದ ಬೇರೆ ಯಾವರನ್ನೇ ನಾವು ಇದು ಮಾಡ್ತಾ ಇರಲ್ಲ, ಪದಾಧಿಕಾರಿ ಅಂತ ಹೇಳಿದ್ರೆ ನೂತನವಾಗಿ ಪದಾಧಿಕಾರಿಗಳು ಆಯ್ಕೆ ಆದ ಅವರಿಗೆ ಅವ್ರಿಗೆ ಹಿಂದಿನವ್ರಿಗೆ ಗೊತ್ತಿದೆ, ಬಾಕುಳದವ್ರಿಗೆ ಗೊತ್ತಿದೆ, ಇವರಿಗೆ ಹೇಗೆ ಈ ಸೇವಾ ಈ ಸಂಘಟನೆಯಲ್ಲಿ ಪಾಲ್ಗೊಳ್ಬೇಕು ಅಂತ ಹೇಳುವಂಥದ್ದನ್ನು ಹೇಳಿದೆ. ಹಾಗಾಗಿ ಎಲ್ಲವನ್ನೂ ಒಂದು ನಿಯಮ, ನಮ್ಮ ಪಾರ್ಟಿ ಎಲ್ಲ ನಿಯಮ ಇದೆ, ಅನುಶಾಸನಗಳಿದೆ, ಸಿಸ್ಟಮ್ ಇದೆ. ಆ ಸಿಸ್ಟಮ್ ಇಲ್ಲೇ ಕೆಲವಷ್ಟು ಜನ ಅಸಮಾಧಾನ ವ್ಯಕ್ತಪಡಿಸಿದ್ರು. ಎಲ್ಲೂ ಅಸಮಾಧಾನಗಳಿಲ್ಲ, ನಾನು ಮಾತುಕತೆ ಮಾಡಿದೆ. ಎಲ್ಲೂ ಅಸಮಾಧಾನಗಳಿಲ್ಲ, ವ್ಯಕ್ತಿಗಳಲ್ಲಿ ಭಾವನೆಗಳಿರ್ತದೆ, ಭಾವನೆಯಲ್ಲಿ ವ್ಯತ್ಯಾಸ ಸರ್. ಭಾವನೆಗಳು ಬೇರೆ, ಅಸಮಾಧಾನ ಬೇರೆ. ಅಸಮಾಧಾನ ಇದೆಯಾ? ಅಲ್ಲ, ಭಾವನೆಗಳು ಬೇರೆ, ಅಸಮಾಧಾನ ವ್ಯತ್ಯಾಸ ಇದೆಯಲ್ಲ ಸರ್. ಈಗ ನಾನು ಮಾತನಾಡಿದ್ದಲ್ಲ, ನಿಮ್ಮ ಹತ್ರ ಅಲ್ಲ ಮಾತಾಡ, ನನ್ನ ಹತ್ರ ಮಾತಾಡಿದ್ರು. ನನ್ನ ಹತ್ರ ಎಲ್ಲವೂ ಸ್ಪಷ್ಟ ಅಸಮಾಧಾನ ಇದ್ದೀರ ಕೆಲವು ಮಾತಾಡಿದ್ರು. ಇಲ್ಲ, ನನ್ನ ಹತ್ರ ಏನು ಅಸಮಾಧಾನ ವ್ಯಕ್ತಪಡಿಸಿಲ್ಲ, ವ್ಯತ್ಯಾಸಗಳಾಗಿದೆ ಸರಿ ಮಾಡಿಕೊಡಿ ಅಂತ ಹೇಳಿದ್ರು. ಮಾಧ್ಯಮಗಳ ಹತ್ರ ಹೇಳ್ಕೊಂಡಿರೋರಕ್ಕೆ ಅದು ನನ್ಗೆ ಗೊತ್ತಿಲ್ಲ, ನನ್ನ ಹತ್ರ ಹೇಳ್ಕೊಳ್ಳಿಲ್ಲ. ಗಾಳಿ ತೂರಿದ್ದಾರೆ ನೇಮಕ ಮಾಡುವಾಗ ಅಂತ ಪಕ್ಷದ ಸಿದ್ಧಾಂತ ಏನಿಲ್ಲ, ನಾನು ಪೂರ್ತಿಯಾಗಿ ಮಾತಾಡಿದ್ದೇನೆ. ಅವ್ರು ಏನು ಹೇಳಿದ್ದಾರೆ, ಅಸಮಾಧಾನ ಪಾರ್ಟಿ ಮೇಲೆ ಹೇಳಲಿಲ್ಲ, ವ್ಯವಸ್ಥೆ ಒಳಗೆ ವ್ಯತ್ಯಾಸ ಆಗಿದೆ ಅಂತ ಹೇಳಿದ್ರೆ, ವ್ಯತ್ಯಾಸಗಳೇನು ಅಂತ ತಿಳ್ಕೊಂಡಿದ್ದೇನೆ. 2-3 ದಿವಸ ಒಳಗೆ ನಾನು ಸರ್.